ಹಾಯ್ ಎಲ್ಲರೂ ಕೂಡ ನಮಸ್ಕಾರ. ವಿಡಿಯೋ ಕಡೆಯಿಂದ ಎರಡು ಇಂಪಾರ್ಟೆಂಟ್ ನೋಟಿಫಿಕೇಶನ್ ಬಂದಿದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕಂಪ್ಲೀಟ್ ಆಗಿ ವಿಡಿಯೋನ ನೋಡ್ತಾ ಹೋಗಿ. ಮೊದಲೇ ಅಪ್ಡೇಟ್ ಏನಪ್ಪ ಅಂದ್ರೆ, ಇಲ್ಲಿ ಸಾಕಷ್ಟು ಜನ ಒಂದು ಫಿಫ್ತ್ ಸೆಮ್ ಸ್ಟೂಡೆಂಟ್ಸ್ ಕೇಳ್ತಿದ್ರೆ ನಿಮಗೆ ಅಪ್ಡೇಟ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಹೇಳಿದೆ ನಿಮಗೆ ಅಪ್ ಟು 7 ಡೇಸ್ ಅಷ್ಟರಲ್ಲಿ ಬರುತ್ತೆ ಅಂತ. ಅದೇ ರೀತಿ ನಿಮ್ಗೆ ಒಂದು 7 ಡೇಸ್ ಅಲ್ಲಿ ಅಪ್ಡೇಟ್ ಮಾಡಿದೆ ರಿಸಲ್ಟ್ನ, ಇವಾಗ ನೀವು ನೋಡ್ಕೋಬೋದಾಗಿರುತ್ತೆ. ಮತ್ತೆ ಇದ್ರ ಜೊತೆಗೆ ಇನ್ನೊಂದು ಅಪ್ಡೇಟ್ ಇರೋದು ಏನಂದ್ರೆ ರಿಸಲ್ಟ್ ಬಗ್ಗೆ. ಇಲ್ಲಿ ಒಂದು ಬ್ಯಾಕ್ಲಾಗ್ ಒಂದು ಫಸ್ಟ್ ಸೆಮ್ ಎಕ್ಸಾಮ್ ಬರ್ದಿದೆ, ಅದ್ರ ರಿಸಲ್ಟ್ ಎಲ್ಲ ಅಪ್ಡೇಟ್ ಆಗಿದೆ, ನೀವು ಚೆಕ್ ಮಾಡ್ಕೋಬೋದಾಗಿರುತ್ತೆ. ಅದು ಕೂಡ ಇಲ್ಲಿ ಅಪ್ಡೇಟ್ನ ಮಾಡಿದ್ರೆ. ಇವಾಗ ನೆಕ್ಸ್ಟ್ ಒಂದು ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ವಿಷಯ ಏನಂದ್ರೆ, ಇಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸು ಇಂಜಿನಿಯರಿಂಗ್ ಅನ್ನು ಮುಗಿಸ್ತಾರೆ, ಆದರೆ ಇಂಜಿನಿಯರಿಂಗ್ ಮುಗಿಸಾದ್ಮೇಲೆ ಅವರು ಒಂದು ಒಳ್ಳೆ ಜಾಬ್ನ ತೊಗೊಳಕ್ಕಾಗಲ್ಲ. ಯಾಕೆ ಅಂದರೆ ಅವರು ಪರ್ಸೆಂಟೇಜ್ ಇದ್ರೂ ಕೂಡ ಯಾವುದೇ ಥರದ ಸ್ಕಿಲ್ನ ಕಲ್ತಿರಲ್ಲ ಒಂದು ಕಾಲೇಜ್ ಡೇಸಲ್ಲಿ. ಅವ್ರು ಕಾಲೇಜ್ಗೆ ಹೋಗ್ತಾರೆ, ಜಸ್ಟ್ ಮನೆಗೆ ಬರ್ತಾರೆ, ಯಾವುದೇ ಥರ ಒಂದು ಎಕ್ಸ್ಟ್ರಾ ನಾಲೆಜ್ ಇರೋಲ್ಲ ಸಾಫ್ಟ್ವೇರ್ ರಿಲೇಟೆಡು. ಅದಕ್ಕೋಸ್ಕರ ಅಂತಲೇ ನಮ್ಮ ಚಾನಲಲ್ಲಿ ಒಂದು ಆ್ಯಪ್ನ ಕ್ರಿಯೇಟ್ ಮಾಡಿದ್ದೀವಿ, ಎಡಿಸ್ ಮಾಟಿ ಅಂತ. ಪ್ಲೇ ಸ್ಟೋರಲ್ಲಿ ಸಿಗುತ್ತೆ, ಅದು ನೀವು ಸರ್ಚ್ ಮಾಡ್ಬೋದು. ನಮ್ಮ ಆ್ಯಪಲ್ಲಿ ನಿಮಗೊಂದು C++ ಜಾವ ಎರಡು ಕೋರ್ಸ್ ಕೂಡ ಇದೆ, ಇದು ವಿತ್ ಸರ್ಟಿಫಿಕೇಶನ್ ಕೂಡ ಇದೆ. ಇನ್ ಡೀಟೇಲಾಗಿ ನಿಮಗೆ ಡೆಪ್ತ್ ಆಗಿ ಒಂದು ಎಲ್ಲ ಕೋರ್ಸ್ನು ಏನೇನು ಬೇಕು, ನಿಮಗೆ ಸ್ಕಿಲ್ ರಿಕ್ವೈರ್ಡ್ ಒಂದು ಕಂಪ್ನಿಗೆ, ಇಂಡಸ್ಟ್ರಿ ಲೆವೆಲ್ ನಾಲೆಜ್ ನಿಮಗೆ ಒಂದು ಕೋರ್ಸಲ್ಲಿ ಇರುತ್ತೆ. ಪ್ರತಿಯೊಬ್ಬರು ಕೂಡ ಒಂದು ಬೈನ ಮಾಡ್ಬೋದು, ತುಂಬಾ ಒಂದು ಸರ್ಟಿಫೈಡ್ ಆಗಿರುತ್ತೆ. ಸರ್ಟಿಫಿಕೇಶನ್ ಕೂಡ ನಿಮಗೆ ಸಿಗುತ್ತೆ, ಒಂದು 100% ನಿಮಗೆ ಒಂದು ಸ್ಯಾಟಿಸ್ಫೈ ಕೂಡ ಆಗುತ್ತೆ. ಪ್ರತಿಯೊಂದು ಲಿಂಕು ಕೂಡ ಆ್ಯಪ್ ಲಿಂಕ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ನೀವು ಚೆಕ್ ಮಾಡಿ. ಇಲ್ಲಿ ನಿಮಗೆ ಬೇರೆ ಕೋರ್ಸ್ ಏನಾದರೂ ಬೇಕು ಅಂದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಅದನ್ನು ಕೂಡ ನಾನು ಆ್ಯಪ್ ಅಲ್ಲಿ ತರಕ್ಕೆ ನಿಮಗೆ ಟ್ರೈ ಮಾಡ್ತೀನಿ. ಮತ್ತೆ ಇವಾಗ ನೆಕ್ಸ್ಟ್ ಒಂದು ಅಪ್ಡೇಟ್ ಬಗ್ಗೆ ಬರೋದಾದ್ರೆ, ಇಲ್ಲಿ ವಿಡಿಯೋರು ಇನ್ನೊಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರೆ ಇವತ್ತು. ಈ ಒಂದು ನೋಟಿಫಿಕೇಶನ್ ಏನು ತಿಳಿಸ್ಕೊಡಿದ್ರೆ ಅಂದರೆ, ಇಲ್ಲಿ ಫೋರ್ತ್ ಸೆಮ್ ಸ್ಟೂಡೆಂಟ್ಸ್ಗೆ ಒಂದು ಅಕಾಡೆಮಿಕ್ ಕ್ಯಾಲೆಂಡರ್ ರಿವೈಸ್ ಆಗಿದೆ. ಇದ್ರ ಪ್ರಕಾರ ನಿಮ್ಗೆ ಏನಾಗ್ತಿದೆ ಅಂದರೆ, May 23 ಒಂದು ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ. ಮತ್ತೆ ಲಾಸ್ಟ್ ವರ್ಕಿಂಗ್ ಡೇ ಬಂದ್ಬಿಟ್ಟು ಏನಾಗ್ತಿದೆ ಅಂದರೆ, September 3 ಆಗಿರುತ್ತೆ. ಮತ್ತೆ ಅದರ್ ಡೀಟೇಲ್ಸ್ನು ಕೂಡ ನೀವು ನೋಟಿಫಿಕೇಶನ್ ನೋಡ್ಕೋಬೋದಾಗಿರುತ್ತೆ. ಮತ್ತೆ ಇದೇ ರೀತಿ ನಿಮಗೆ ವಿಡಿಯೋ ರಿಲೇಟೆಡ್ ಅಪ್ಡೇಟ್ಸ್ ಕಂಟಿನ್ಯೂಸ್ ಆಗಿ ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.